ಪೋಷಕ ಸಂಘದಲ್ಲಿ ಈಗಾಗಲೇ ಏನು ಬುಗ್ಲಿದ್ದ ವಾದ ವಿವಾದ ಎಲ್ಲವನ್ನು ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಈ ವಿಚಾರವಾಗಿ ಏನು ಡಿಂಗ್ರಿ ನಾಗರಾಜ್ ಅವ್ರ ಮೇಲೆ ಶ್ರೀಮತಿ ರಾಣಿ ಅನ್ನೋರು ಏನು ಆರೋಪ ಮಾಡಿದ್ದಾರೆ, ಆ ಆರೋಪದ ವಿಚಾರವಾಗಿ ನಮ್ಮ ಜೊತೆಗೀಗ ಡಿಂಗ್ರಿ ನಾಗರಾಜ್ ಅವರು ಸ್ವತಃ ಇದ್ದಾರೆ, ಪೋಷಕ ಸಂಘದ ಅಧ್ಯಕ್ಷರು. ಅವ್ರಿಗ ಪೋಷಕ ಕಲಾವಿದರ ಸಂಘದ ಅಧ್ಯಕ್ಷರು ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ಒಂದೇದಾಗಿ ಒಂದು ರಿಹರ್ಸಲಲ್ಲಿ ನೀವೆಲ್ಲ ಸೇರ್ಕೊಂಡಿದ್ದೀರಿ, ಅದು ಪೋಷಕ ಕಲಾವಿದರದ್ದೇ. ಅದೇ ರೀತಿ ಮತ್ತೊಂದು ಜಾಗದಲ್ಲಿ ನಿಮ್ಮದೇ ಪೋಷಕ ಕಲಾವಿದರ ಸಂಘದ ಒಂದಷ್ಟು ಸದಸ್ಯರು, ಅಂದರೆ ನಿನ್ನೆ ಮೊನ್ನೆ ನಿಮ್ಮ ಸಂಘದಲ್ಲಿದ್ದವರು ಇವತ್ತಿಲ್ಲ, ಅವರು ಒಂದಷ್ಟು ಆರೋಪವನ್ನು ಮಾಡಿದ್ದಾರೆ. ನಿಮ್ಮ ಸಂಘದಲ್ಲಿ ಅವ್ಯವಹಾರವಾಗಿದೆ, ಒಂದಷ್ಟು ದುಡ್ಡಿನಲ್ಲಿ ಲೋಪವಾಗಿದೆ, ದುಡ್ಡನ್ನ ವ್ಯತ್ಯಯ ಮಾಡ್ಕೊಂಡಿದ್ದಾರೆ, ಆ ಥರದೆಲ್ಲ ಆರೋಪ ಮಾಡಿದ್ರು ರಾಣಿ ಅನ್ನೋರು. ಈ ವಿಚಾರವಾಗಿ ಏನು ಹೇಳ್ತೀರಿ ಸರ್? ಸರ್, ನಾನು ಸಂಘ ಕಟ್ಟಿದವನೇ, ನಾನು ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದ ಸಂಘ ಕಟ್ಟಿದವನು ನಾನು. ಇವ 17ನೇ ವರ್ಷ, ಪ್ರತಿ ವರ್ಷನೂ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಎಲ್ಲ ಕಲಾವಿದರು ಇಲ್ಲೇ ಇದ್ದಾರೆ, ನಾಳೆ ಏನು ಬರ್ತಾರೆ, ಎಲ್ಲ ಪೋಷಕ ಕಲಾವಿದರು ಇಲ್ಲೇ ಇದ್ದಾರೆ. ಅವ್ಯವಹಾರ ಅಂದರೆ ಏನು ಮಾಡಿದ್ದೀರಂತೆ, ಎಲ್ಲಂತೆ ಡೀಟೇಲ್ಸ್ ಕೊಡೋಕ್ಕೆ ಹೇಳಿ ಸರ್. ಅವ್ಯವಹಾರ ಏನು ಸಂಘದಿಂದ, ನನ್ನ ಇನ್ನು ನನ್ನ ಜೋಬಿಂದ ದುಡ್ಡು ಖರ್ಚು ಮಾಡ್ತೀನಿ, ಬೇನ ಆ ಸಂಘದಿಂದ ನಮ್ಮ ಅಪರಾಣವನ್ನು ನ್ಯಾಯಪಸನ ಖರ್ಚು ಮಾಡೋಲ್ಲ. ಕೆಲವ್ರು ಬಂದವರು ಪೆಟ್ರೋಲ್ ಖರ್ಚು ಅಂತ ಸಂಘದಿಂದ ಕೊಡ್ತೀನಿ ನಾನು. ಆದರೆ ನನ್ನ ಗಾಡೀಲಿ 365 ದಿವಸ ಓಡಾಡ್ತೇನೆ, ಒಂದು ದಿವಸ ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಸಂಘದಿಂದ ಹಾಕ್ಸ್ಕೊಂಡಿಲ್ಲ. ಆ ಥರ ಕ್ರಿಸ್ಟಲ್ ಕ್ಲಿಯರ್ ನನ್ನ ಕೈ. ಹಾಗಿರ್ಬೇಕಾದ್ರೆ ಈ ಸಂಘ ಕಟ್ಟಿದ್ರು ಫಸ್ಟು ಈ ಒಂದು 6-7 ವರ್ಷದ ಮುಂಚೆ ನಮ್ಮ ಸಂಘದಲ್ಲಿ ಬರೀ 6 ಲಕ್ಷ ರೂಪಾಯಿ ಇತ್ತು ಸರ್, ಸಂಘ ಕಟ್ಟಿದ ಒಂದು 6-7 ವರ್ಷದ ಮುಂಚೆ. ಏನು ಮಾಡೋದು ಅಂತ, ಈ 6-7 ವರ್ಷದಿಂದ ಈಗ ಇವಾಗ 27 ಲಕ್ಷ ರೂಪಾಯಿ ಇದೆ ಸರ್ ನಮ್ಮ ಸಂಘದಲ್ಲಿ. ಈ ದುಡ್ಡೆಲ್ಲ ನೋಡ್ದಲ್ಲ ಸರ್, ಆ ದುಡ್ಡು ನೋಡಿ ಅವರಿಗೆ ಹೊಟ್ಟೆಯವರಿಗೆ ಅದು ಹೆಂಗಾದ್ರೂ ಮಾಡಿ ದುಡ್ಡು ಖರ್ಚು ಮಾಡಬೇಕು. ಮೊನ್ನೆ ಕೋವಿಡ್ ಬಂದಾಗ ಏನು ಮಾಡ್ತೀರಿ ದುಡ್ಡು ಇಟ್ಕೊಂಡು, ಎಲ್ಲರೂ ಕೊಡ್ರಿ ಅಂತ ಕಂದ್ರು ಈ ರಾಣಿಯವರು, ಎಲ್ಲರೂ ಕೊಟ್ಬಿಡಿ ಅವ್ರಿಗೆ, ಎಲ್ಲರೂ ಕೊಟ್ಬಿಟ್ಟು ಬೀಗ ಹಾಕೊಂಡು ಹೋಗ್ಬಿಡ್ಲಿ ನಮ್ಮ ನಾನು ಆಫೀಸ್ನ ಸಂಘ ಕಟ್ಟಿರೋದಕ್ಕೆ ಏನು. ನಾನೇ ಅವ್ರಿವ್ರ ಹತ್ರ ಹೋಗಿ ಕಿಟ್ಗಳು ಗಿಟ್ಟುಗಳು 5-5 ಸಾವಿರ ರೂಪಾಯಿ, 3-3 ಸಾವಿರ ರೂಪಾಯಿ, 2-2 ಸಾವಿರ ರೂಪಾಯಿ ಎಲ್ಲರಿಗೂ ನಮ್ಮ ಸಂಘದಲ್ಲಿ 330 ಜನಕ್ಕೂ ಹಾಕ್ಸಿದ್ದೀನಿ. ಎಲ್ಲರಿಗೂ ಬಿಗ್ ಬಜಾರ್ ಕೂಪನ್ ಕೊಡ್ಸಿದ್ದೀನಿ, ರಿಲಯನ್ಸ್ ಕೂಪನ್ ಕೊಡ್ಸಿದ್ದೀನಿ. ಸುಮಾರು ಒಂದು ವರ್ಷ 2 ವರ್ಷಕ್ಕಾಗುವಷ್ಟು ಕಿಟ್ಗಳು ಕೊಡ್ಸಿದ್ದೀನಿ. ಎಲ್ಲ ನನಗೆ ಗೊತ್ತು, ಎಲ್ಲ ನೋಡಿದ್ರೆ ಎಲ್ಲ ಇಲ್ಲಿ ಯಾರನ್ನ ಬೇಕಾದ್ರೆ ಕೇಳಿದ್ರು ಹೇಳ್ತಾರೆ. ಅಂಥವ್ನು ನಾನು ಸಂಘದ ಹಣ ಹೆಂಗೆ ದುರುಪಯೋಗ ಪಡಿಸ್ಕೊತೀನಿ, ಸಂಘದ ಹಣ ಎಷ್ಟಿತ್ತು ಅಂತೆ, ಎಲ್ಲಿ ದುರುಪಯೋಗ ಪಡಿಸಿದ್ದೆ ಆ ಯಮನ ಗೊತ್ತಾ ಇಲ್ಲ. ಅವ್ರು ಯಾಕೆ ನಮ್ಮ ಮೇಲೆ ಈ ಅಪವಾದ ಹೊರಿಸಿದ್ದಾರೆ ಅಂದರೆ ಅವ್ರದ್ದೇನೋ ಒಂದು ಕೇಸು. ಲಾಸ್ಟ್ ಹೋದ ತಿಂಗಳು ನಮ್ಮದು ಮೀಟಿಂಗ್ನಲ್ಲಿ ಅವ್ರು ಬಂದು ದೊಡ್ಡ ಗಲಾಟೆ ಮಾಡಿದ್ರು. ಅವ್ರಿಗೂ ನಮ್ಮ ಸಂಘದಲ್ಲಿ ಇನ್ನೊಬ್ಬ ಲತಾ ಅಂತ ಇದ್ರು, ಅವರಿಬ್ಬರಿಗೂ ಕ್ಲಾಶ್ ಆಗಿ ದೊಡ್ಡ ಕಿಚ್ಚಾಡ್ಬಿಟ್ರು. ಎಲ್ಲ ಸೊಳ್ಳೆದ ಕೆಳಗಿರು ಮಾತೇ ಮಾಡೋರು. ನಾನು ಇದೇನು ನಮ್ಮ ಸಂಘದಲ್ಲಿ ಇವರೇನು ಇದೆ, ಇಬ್ಬರನ್ನ ಕಳಿಸ್ದೆ, ಕಳಿಸ್ಬಿಟ್ಟಿದೆ, ವಾಪಸ್ ಮೀಟಿಂಗ್ ಕಳಿಸ್ದೆ ಯಾರನ್ನ ರಾಣಿಯವ್ರನ್ನ ನಮ್ಮ ಕಮಿಟಿ ಮೀಟಿಂಗ್. ಏನು ಹಿಂಗೆಲ್ಲ ಮಾತಾಡ್ತೀರಾ, ಹಿಂಗೆ ಇಲ್ಲ ಸರ್ ಅವ್ರು ಮಾತಾಡಿ ಇವ್ರು ಮಾತಾಡಿ. ನೀವು ನಿಮ್ಮ ಸ್ವಂತ ವಿಚಾರ ನಮ್ಮ ಸಂಘದಲ್ಲಿ ಮಾತಾಡೋದಲ್ಲ, ವೈಯಕ್ತಿಕ ನೀವು ಹೊರಗಡೆ ಏನೇನೇ ಮಾಡ್ಕೊಳ್ಳಿ, ನಮ್ಮ ಸಂಘದಲ್ಲಿ ಅದೆಲ್ಲ ಮಾತಾಡ್ಕೊಳ್ದು. ಇದರಿಂದ ಒಂದು ಸರ್ತಿ ಹಿಂಗೆ ಕೋವಿಡ್ ಟೈಮ್ನಲ್ಲಿ ನಮಗೆ ಯಾವುದೋ ಮಾತಿಗೆ ನನ್ನನ್ನು ಅಧ್ಯಕ್ಷ ಅವನ ಯಾವಂದ್ರೆ ಅಧ್ಯಕ್ಷ ಅವನ ಯಾವಂದ್ರೆ ಬೋಳಿ ಭಾಗ ಅಂತ ಹಿಂಗೆಲ್ಲ ಅಂದರೆ ರೆಕಾರ್ಡ್ ಇದೆ ನಮ್ಮ ಹತ್ರ. ನನ್ನನ್ನು ನನ್ನ ವಯಸ್ಸಿಗಾದ್ರೂ ಮರ್ಯಾದೆ ಕೊಡಬಾರ್ದ, ನಾನು ಬಂದು 47 ವರ್ಷ ಆಯಿತು, 750 ಪಿಕ್ಚರ್ನ ಪಾಠ ಮಾಡಿದ್ದೇನೆ, ನನಗೀಗ 75 ವಯಸ್ಸಲ್ಲಿ ನಡೀತಿದೆ. ಈಗ ನಾನು ಹುಡುಗಿರಿಗೆ ಅಶ್ಲೀಲವಾದ ಫೋಟೋ ಕಳಿಸ್ತೀನ, ಕಳಿಸೋಕೆ ಇಷ್ಟೊಂದು ಜನ ಇದ್ದಾರೆ ಲೇಡೀಸು, ಯಾರು ಒಬ್ಬರು ಹೇಳಿ, ಒಬ್ಬರಾದ್ರೆ ನನ್ನ ಕೈ ಮೇಲೆ ಬೆಟ್ ಮಾಡ್ತಾರೆ ಇವ್ರು ಹಂಗೆ ರೀ ಡಿಂಗ್ರಿ ನನ್ನ ಮಗ ಹಿಂಗೆ ಅಂದ್ಬಿಡಲಿ. ನಾನು ಆವತ್ತೇ ನೀವೇನು ಹೇಳ್ತೀರಾ ಅದಕ್ಕೆ ನಾನು ಬದ್ಧ. ಅವರ ಆರೋಪ ಏನು ಅಂದ್ರೆ ಸರ್, ನಿಮ್ಮ ಮೇಲೆ ಅಶ್ಲೀಲದ ವಿಚಾರ ಮಾತಾಡ್ತಿಲ್ಲ, ನೀವು ಏಕಪಕ್ಷದಲ್ಲಿ ಎಲ್ಲರೂ ಮಾತಾಡ್ತೀರಿ, ಲೆಕ್ಕ ಕೇಳಿದ್ರೆ ಗದರ್ತೀರಿ ಬೈತೀರಿ ಅಂತ. ಒಂದು ದಾವಣಗೆರೆಯಲ್ಲಿ ಒಂದು ಫಂಕ್ಷನ್ ಮಾಡ್ತೀರಿ, ಆ ಫಂಕ್ಷನ್ನಲ್ಲಿ ಲೆಕ್ಕವನ್ನು ತಪ್ಪಾಗಿ ತೋರಿಸಿದ್ದಾರೆ ಅಂತೇಳಿ ಶಿಕಾರಿಪುರ ರವಿ ಅನ್ನೋರು ಏನೋ ಒಂದಷ್ಟು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಆಮೇಲೆ ಸಂಘದಲ್ಲಿ ಯಾವ ಕ್ವಶನ್ನು ಕೇಳಂಗಿಲ್ಲ, ಅದಕ್ಕೆಲ್ಲದನ್ನು ಸದೆ ಬಿಡಿಸ್ತಾರೆ, ಅವ್ರನ್ನೆಲ್ಲ ಸಂಘದ ತೆಗೆದಾಕ್ತಾರೆ ಎಂದು ರಾಣಿಯವರ ಆರೋಪ. ಅದಕ್ಕೆ ಆ ಶಿಕಾರಿಪುರ ದೊಂಬರ್ ಕೃಷ್ಣ ಎಲ್ಲ ಇದಾರಲ್ಲ, ಅವರಿಲ್ಲೆಲ್ಲ ನಮ್ಮ ಸಂಘದಿಂದ ಹೊರಗಡೆ ಹೋಗಿರೋ ಸರ್, ಎಲ್ಲ ಕೆಲಸ ಆಗಲಿ 2-3 ವರ್ಷ ಆಗಿದೆ. ಆ ಶಿಕಾರಿಪುರ ಇದೆ ನೀವು ಹೇಳಿದ್ರಲ್ಲ, ದಾವಣಗೆರೆ ಕೆಲಸ ಪಾಠ ಮಾಡಿದ್ರೆ ಕೆಲಸ ಮಾಡಿದ್ರೆ ರಾಜ್ಯೋತ್ಸವ ಮಾಡಿದ್ರೆ ದುಡ್ಡು ಎಲ್ಲಿ ಲೆಕ್ಕಾಚಾರ ಅಂತ, ಅದು ಲೆಕ್ಕಾಚಾರ ಕೊಟ್ಟು ಅವ್ರು ಕೊನೆಗೆ ಇವ್ರಿಗೋದ್ರೆ ಎಲ್ಲಿಗೆ ಲೇಬರ್ ನಾವು ಹೋದ್ರು ಲೇಬರ್ಗೆ, ಕೊನೆಗೆ ಲೇಬರ್ ಕೋರ್ಟಲ್ಲೇ ಡಿಸೈಡ್ ಆಯಿತು ಇವರು ಕರೆಕ್ಟ್ ಆಗಿದ್ದಾರೆ ನೀವು ತಪ್ಪು ಅಂತ, ಅಲ್ಲೇ ಅವ್ರನ್ನ ಕಿತ್ತಾಗಲ್ಲ, ಆವಾಗಲಿಂದ ಅವ್ರ ಸಂಘದಿಂದ ಕಿತ್ತಾಕಾಯಿತು. ಅವ್ರನ್ನ ಇಟ್ಕೊಂಡು ಪ್ರತಿಭಾಸವರು ಇವ್ರು ಕೂಡ ನಿಂತವ್ರು ಸರ್, ಈ ಅಮ್ಮನ ಡಿಪಾರ್ಟ್ ಮಾಡಿದ್ದೀವಿ ನಾನು 2 ತಿಂಗಳು ಮುಂಚೆ. ನೀವಿಷ್ಟೆಲ್ಲ ನಮ್ಮ ಸಂಘದ ಬಗ್ಗೆ ಸಂಘದ ವಿರೋಧ ಸಂಘನ ಹೊಡಿಬೇಕು ಅಂತ ಅವರೇ ಒಂದು ಅಷ್ಟು ಜನ ಕೂರಿಸ್ಕೊಂಡು ಮಯೂರ ಹೋಟೆಲಲ್ಲಿ ಒಂದು ಮೀಟಿಂಗ್ ಮಾಡಿದ್ರು 1-2 ವರ್ಷದ ಕೆಳಗಡೆ. ಯಾರು ಹೋಗಿದ್ರಲ್ಲ ಓದೋರು ಹೇಳಿದ್ರು ನೀವು ಆಯಿತು ಅವ್ರನ್ನ ಡಿಪಾರ್ ಮಾಡ್ಬಿಡೋಣ, ಸಂಘ ನಿಲ್ಸ್ಬಿಡ ಡಿಂಗ್ರಿ ಅವ್ರನ್ನ ತೆಗೆದ್ಬಿಡೋಣ ಸರ್, ಮುಂದೆ ಹೆಂಗೆ ಏನು ನಾವು ಆಗ್ತೀವಿ ನಾವು ಪ್ರೆಸಿಡೆಂಟ್, ನೀವು ಪ್ರೆಸಿಡೆಂಟ್ ಆದ ಜನ ಏನು ನೋಡ್ತಾರೆ, ನೀವು ಗುರುತು ಹಿಡಿತಾರೆ
ಡಿಂಗ್ರಿ ಅಂದರೆ ಒಂದು ಹೆಸರಿದ್ದಾರೆ, ಡಿಗ್ರಿ ಒಂದು ಮ್ಯಾನೇಜರ್, ಇಡೀ ಕರ್ನಾಟಕದಲ್ಲಿ ಡಿಂಗ್ರಿ ನಾಗರಾಜ್ಗೆ ಒಂದು ಹೆಸರಿದ್ರೆ ಒಂದು ಗೌರವ ಇದೆ, ಇಂಡಸ್ಟ್ರಿಯೂ ಇದೆ. 47 ವರ್ಷದಿಂದ ನಾನು ಇಂಡಸ್ಟ್ರಿ ಉಳಿಸ್ಕೊಂಬಂದಿನಿ. ಯಾರ ಹತ್ರನೂ ಅಶ್ಲೀಲವಾಗಿ ಮಾತಾಡಿದ್ದಲ್ಲ, ಮಾತಾಡಿದ್ದಲ್ಲ, ಯಾರ ಹತ್ರ ಕೇಳೂ ಇಲ್ಲ. ಇಂಥ ವಿಚಾರ ಇವರು ಹೇಳ್ಕೊಂಡು ಬಂದಿದ್ದಲ್ಲ, ಸಂಘದಿಂದ ಡಿಮಾಂಡ್ ಮಾಡಿದ್ದಕ್ಕೋಸ್ಕರ ಅವರು ಇವತ್ತು ನಮ್ಮ ಮೇಲೆ, ನಮ್ಮ ಸಂಘದ ಮೇಲೆ ಈ ಥರ ಇದು ಮಾಡಿದ್ದಾರೆ. ಇವ್ರು ನಮ್ಮ ಕಾರ್ಯದರ್ಶಿಗಳ ಮೇಲೆ ಅಷ್ಟೇ, ಬಾಯಿಗೆ ಸಿಕ್ಕಾಪಟ್ಟೆ ಸಿಂಗಲ್ಲ ಸೊಂಟದ ಗಳಿಗೆಲ್ಲ ಮಾತಾಡಲ್ಲ. ಅಮ್ಮ ಅವ್ರು ಹೇಳೋದು, ಆಡುಗೋಡಿ ಶ್ರೀನಿವಾಸ ನಿಮ್ಮ ಪ್ರಧಾನ ಕಾರ್ಯದರ್ಶಿ ಅಶ್ಲೀಲವಾಗಿ ನಮಗೆ ಮೆಸೇಜ್ ಮಾಡಿದ್ರು, ಅಶ್ಲೀಲವಾಗಿ ಮಾತಾಡ್ತಾರೆ, ಟೀಸ್ ಮಾಡ್ತಾರೆ, ರ್ಯಾಗಿಂಗ್ ಮಾಡ್ತಾರೆ ಏನದು? ಹಾಂ, ಅವರು ಹಂಗೆ ಮಾಡೋದಿಲ್ಲ. ರ್ಯಾಗಿಂಗ್ ಯಾಕೆ ಮಾಡೋ ಸರ್? ಇದೇನು ಕಾಲೇಜ್ ಕಟ್ಟೋದೆ ಸರ್ ರ್ಯಾಗಿಂಗ್ ಮಾಡೋದಕ್ಕೆ? ಅಲ್ಲ, ನಮ್ಮದಲ್ಲಿ ಇಷ್ಟೊಂದು ಜನ, ಎಷ್ಟು ಜನ ಲೇಡೀಸ್? 300 ಜನದಲ್ಲಿ ಸುಮಾರು 150-200 ಜನ ಲೇಡೀಸ್ ಇದ್ದಾರೆ. ಯಾರು ಒಬ್ಬರಾದರೂ ನನ್ನ ಮೇಲೆ ಆಗಲಿ, ಆಡುಗಡೆ ಮೇಲೆ ಆಗಲಿ, ಬೆರಳು ಮಾಡಿ ತೋರಿಸಲಿ, ಇವ್ರು ಹಿಂಗೆ ಮಾಡಿದ್ದಾರೆ, ಒಬ್ಬರು ಅದಕ್ಕೆ ಓಕೆ, ನಾನು ನೀವೇನು ಹೇಳ್ತೀರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಒಂದ್ಸತಿ ಬೇಕಾದ್ರೆ ಎಲ್ಲರೂ ಮಾತಾಡ್ಸ್ಕೊಬನ್ನಿ. ನಾವು ಹಿಂಗೆಲ್ಲ ಮಾಡಾಗಿದ್ದೀವಿ, 17 ವರ್ಷ ನಾನು ಯಾಕೆ ಸಹ ಗಂಡು ಸಂಘ ಕಟ್ಟಬೇಕು, ಇಷ್ಟು ಜನ ಯಾಕೆ ನಡೀತಾ ಇದ್ದಾರೆ ಸರ್? ನಾಳೆ ನಮ್ಮ ರಾಜ್ಯೋತ್ಸವ ಇದೆ, ಈ ರಾಜ್ಯೋತ್ಸವ ಏನಾರು ಹಾಳು ಮಾಡಬೇಕು, ಮಟ್ಟಬೇಕು ಅಂತ ಅನ್ನೋ ಒಂದು ಕಿರುಕು ಎಲ್ಲರೂ ಸಂಘದಿಂದ ಕಿತ್ತಾಕಿದ್ದೀವಿ. ಈಗ ನಾಳೆ ಇವಾಗ ಒಂದು ಕಂಪ್ಲೇಂಟ್ ಕೊಡ್ತೀನಿ, ಡೆಫಾರ್ಮೇಷನ್ ಕೇಸ್ ಕೊಡ್ತೀನಿ. ನನ್ನ ಮೇಲೆ ಇಷ್ಟೆಂಥ ಒಂದು ಇದ್ರ ಮೇಲೆ ನನಗೆ ಕೊಟ್ಟಿರಂದ, ನಿನ್ನ ಮೇಲೆ ನಾನು ಕೇಸ್ ಹಾಕ್ತೀನಿ. ಕೇಸ್ ಹಾಕಿ ಡೆಫಾರ್ಮೇಷನ್, ನನಗೆ 2 ಕೋಟಿ ರೂಪಾಯಿ ನಷ್ಟ, ಬಾನ ನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ ಅವ್ರ ಮೇಲೆ. ನೋಡೋಣ ಅದೇನಾಗುತ್ತೆ, ಆಗೋಬಿಡಲಿ. ಇಲ್ಲ ನಾನು ಕರೆಕ್ಟ್ ಇದ್ದರೆ ನನಗೆ ಬರುತ್ತೆ, ಅವ್ರು ಕರೆಕ್ಟ್ ಇದ್ದರೆ ಆಯ್ ಒಳಗಡಬೇಕು. ಇಲ್ಲ ಇಲ್ಲೆಲ್ಲರೂ ಕೇಳ್ಕೊಬನ್ನಿ, ನಮ್ಮ ಸಂಘದಲ್ಲಿ ಎಲ್ಲ ಇದ್ದಾರೆ, ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಂದು 45 ಜನ. ಎಲ್ಲರೂ ಕೇಳಿ ಅವ್ರು ಏನು ಹೇಳ್ತಾರೆ, ಅದ್ರ ಮೇಲೆ ಡಿಸೈಡ್ ಇಸ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.